ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಬೃಹತ್ ಸಂಕೀರ್ತನಾ ಯಾತ್ರೆ ಇವತ್ತು ನಡೆಯಿತು. ಸಾವಿರಾರು ಹನುಮ ಮಾಲಾಧಾರಿಗಳು ಸಂಕೀರ್ತನಾ ಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಬೆಳಗ್ಗೆ 11 ಗಂಟೆಗೆ ಪೂಜೆ ಸಲ್ಲಿಸುವ ಮೂಲಕ ಯಾತ್ರೆ ಆರಂಭ ಆಗುತ್ತೆ. ಏನೋ ಆಂಜನೇಯ ಸ್ವಾಮಿ ದೇವಾಲಯದಿಂದ ಆರಂಭವಾಗುತ್ತೆ ಈ ಯಾತ್ರೆ. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಮ್ನಲ್ಲಿ ದೇವಾಲಯ ಇದೆ. ಶ್ರೀರಂಗನಾಥ ಸ್ವಾಮಿ ಆ ದೇಗುಲದ ಮೈದಾನದ ಬಳಿ ಯಾತ್ರೆ ಆರಂಭ ಆಗಿ ಅಂತ್ಯ ಆಗುತ್ತೆ. 15-20 ಸಾವಿರ ಹನುಮ ಮಾಲಾಧಾರಿಗಳು ಯಾತ್ರೆಯಲ್ಲಿ ಭಾಗಿಯಾಗುವಂತಹ ನಿರೀಕ್ಷೆ ಇದೆ, ಸಾಧ್ಯತೆ ಇದೆ. ರಾಜ್ಯದ ಪ್ರಮುಖ ಹಿಂದೂ ಮುಖಂಡರು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಬಹುದು. ಕೇಸರಿಮಯವಾಗಿದೆ ಶ್ರೀರಂಗಪಟ್ಟಣದ ಪ್ರಮುಖ ರಸ್ತೆ ಹಾಗೂ ವೃತ್ತಗಳು. ಈ ಹಿಂದೆ ಈ ಸಂಕೀರ್ತನ ಯಾತ್ರೆ ಆದಂತಹ ಸಂದರ್ಭದಲ್ಲಿ 1 ವರ್ಷದ ಹಿಂದೆ ಕೋಮು ಗಲಭೆ ಉಂಟಾಗಿತ್ತು ಶ್ರೀರಂಗಪಟ್ಟಣದಲ್ಲಿ. ಒಂದಷ್ಟು ಮನೆಗಳ ಮೇಲೆ ದಾಳಿಯಾಗಿತ್ತು. ಮನೆಗಳ ಮೇಲೆ ಯಾವುದೋ ಧ್ವಜ ಹಾರಿಸಿದ್ದಾರೆ ಅಂತ ಅದನ್ನ ಕಿತ್ತಾಕಿ ಬೇರೆ ಧ್ವಜಗಳನ್ನು ಹಾಕೋದು, ಜೊತೆಗೆ ಅಲ್ಲಿರುವಂತಹ ಮಸೀದಿಯ ಮುಂಭಾಗದಲ್ಲಿ ಸಾಕಷ್ಟು ಒಂದು ರೀತಿ ಕೋಮು ಗಲಭೆ, ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಪೊಲೀಸರು ಕೂಡ ಹರಸಾಹಸ ಪಡಬೇಕಾಗಿತ್ತು ಅದನ್ನೆಲ್ಲ ಸರಿ ಮಾಡೋದಕ್ಕೆ. ಆದರೆ ಈಗ ಎಲ್ಲ ಭದ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ನಿನ್ನೆ ಕೂಡ ನಾವು ಗಮನಿಸಿದ್ವಿ, ರೂಟ್ ಮಾರ್ಚ್ ಅನ್ನು ಮಾಡಿದ್ರು ಪೊಲೀಸರು. ಅದರ ಜೊತೆ ಜೊತೆಗೆ 30ಕ್ಕೂ ಅಧಿಕ ಸಿಸಿ ಕ್ಯಾಮ್ರಾಗಳನ್ನು ಅಲ್ಲಲ್ಲಿ ಅಳವಡಿಕೆ ಮಾಡಲಾಗಿದೆ. ಹಾಗಾಗಿ ಭದ್ರತಾ ಕ್ರಮಗಳನ್ನು ಕೂಡ ಪೊಲೀಸರು ಈಗಾಗಲೇ ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಇವತ್ತು ನಡೀತಾ ಇರತಕ್ಕಂಥ ಸಂಕೀರ್ತನ ಯಾತ್ರೆಯ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅತ್ಯಂತ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಈಗ ನಾನು ಈ ಯಾತ್ರೆಯ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಜಾಮಿಯಾ ಮಸೀದಿ ಬಳಿ ಇದ್ದೀನಿ. ನೋಡ್ಬೋದು, ಇದು ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಇಲ್ಲಿಗೆ ವೀಕೆಂಡ್ ಬಂತು ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ಪ್ರವಾಸಿಗರು ಬರ್ತಾರೆ. ಆದರೆ ಇವತ್ತು ಯಾಕೆ ಕೇಂದ್ರ ಬಿಂದು ಅಂತ ಹೇಳೋದಾದರೆ, ಈ ಒಂದು ಯಾತ್ರೆ ನಡೀತಾ ಇರ್ತಕ್ಕಂಥದ್ದೇ ಈ ಒಂದು ಮಸೀದಿಯನ್ನು ತೆರವುಗೊಳಿಸಿ ಇಲ್ಲಿ ಮೂಡಲಸ್ವಾಮಿ ಆಂಜನೇಯ ದೇವಸ್ಥಾನವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಲೇಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ಈ ಯಾತ್ರೆಯನ್ನ ಕೈಗೊಂಡಿರ್ತಕ್ಕಂಥದ್ದು. ಅಂದರೆ ಈ ಹಿಂದೆ ಇದು ದೇವಸ್ಥಾನ ಆಗಿತ್ತು, ಟಿಪ್ಪು ಕಾಲದಲ್ಲಿ ಅದನ್ನು ಕೆಡವಿ ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆ ಅಂತಕ್ಕಂಥದ್ದು ಹಿಂದೂ ಪರ ಸಂಘಟನೆಯವರ ವಾದ. ಹೀಗಾಗಿಯೇ ಈ ಒಂದು ಯಾತ್ರೆಯನ್ನು ಮಾಡೋದ್ರ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅನ್ನೋ ನಿಟ್ಟಿನಲ್ಲಿ ಹಿಂದೂ ಪರ ಸಂಘಟನೆಯವರು ಇವತ್ತು ಸಂಕೀರ್ತನ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಈ ಅಪಾರ ಪ್ರಮಾಣದಲ್ಲಿ ಬರ್ತಕ್ಕಂಥ ಸಂಖ್ಯೆಯ ಹೆಚ್ಚಿನ ಪ್ರಮಾಣದಲ್ಲಿ ಹಿಂದೂ ಪರ ಕಾರ್ಯಕರ್ತರು ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅತ್ಯಂತ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಅಂದರೆ ಮಸೀದಿಗೆ ಹೋಗ್ತಕ್ಕಂಥದ್ದು ಅಂದರೆ ಯಾರೊಬ್ಬರು ಕೂಡ ಮಸೀದಿ ಒಳಗಡೆ ಅಥವಾ ಎಂಟ್ರಿನೂ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ತಡೆಗೋಡೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಯಾಕೆಂದರೆ ಈ ಯಾತ್ರೆ ಹೋಗ್ತಕ್ಕಂಥದ್ದೇ ಈ ಮಾರ್ಗದಲ್ಲಿ, ಅಂದರೆ ಗಂಜಾಮ್ನಿಂದ ಆರಂಭ ಆಗ್ತಕ್ಕಂಥ ಈ ಒಂದು ಯಾತ್ರೆ ಈ ಒಂದು ರಸ್ತೆ ಮೂಲಕ ಸಾಗಿ ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಎಂಡ್ ಆಗುತ್ತೆ. ಹೀಗಾಗಿಯೇ ಶ್ರೀರಂಗಪಟ್ಟಣದಲ್ಲಿ ಇವತ್ತು ಸಂಪೂರ್ಣವಾಗಿ ಕೇಸರಿಮಯ ಆಗಿರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಯಾಕೆಂದರೆ ಆ ಪ್ರಮುಖ ವೃತ್ತಗಳಲ್ಲಿ ಈ ರೀತಿಯಾದ ಒಂದು ಕೇಸರಿ ಬಾವುಟಗಳನ್ನ ಕಟ್ಟಲಾಗಿದೆ. ಈಗಾಗಲೇ ದೂರ ದೂರದಿಂದ ಬರ್ತಕ್ಕಂಥ ಕೆಲವು ಕಾರ್ಯಕರ್ತರು ಬರ್ತಾ ಇರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ನವರು ಕೂಡ ಅಲರ್ಟ್ ಆಗಿರತಕ್ಕಂಥದ್ದು ಮತ್ತು ಆಯಾಕಟ್ಟಿನ ಸ್ಥಳದಲ್ಲಿ ಸಿಸಿ ಕ್ಯಾಮ್ರಾಗಳನ್ನ ಅಳವಡಿಸಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಂಡಿರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಇವತ್ತು ಸುಮಾರು 12 ಗಂಟೆ ವೇಳೆಗೆ ಈ ಒಂದು ಯಾತ್ರೆ ಆರಂಭ ಆದರೆ ಮಧ್ಯಾಹ್ನ 3-4 ಗಂಟೆವರೆಗೂ ಈ ಒಂದು ಯಾತ್ರೆ ಅಂತ್ಯ ಆಗ್ತಕ್ಕಂಥ ಸಾಧ್ಯತೆ ಕಂಡುಬರ್ತಾ ಇದೆ. ಹೀಗಾಗಿನೇ ಪೊಲೀಸ್ನವರು ಒಂದು ಕಡೆ ಅಲರ್ಟ್ ಆಗಿದ್ರೆ ಇನ್ನೊಂದು ಕಡೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಬರ್ತಾ ಇರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಧುಸೂದನ್ ಜೊತೆ ರವಿ ಲಾಲಿಪಾಳ್ಯ, ವಿಸ್ತಾರ ನ್ಯೂಸ್, ಮಂಡ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.